ನರಸಿಂಹರಾಜದಲ್ಲಿ ಈ ಬಾರಿ ಯಾರಿಗೆ ಸಿಂಹಾಸನ ತನ್ವೀರ್ ಸೇಠ್ ಮತ್ತೊಂದು ಗೆಲುವಿಗೆ ಸಜ್ಜಾದ್ರ ಬಿಜೆಪಿ ಜೆಡಿಎಸ್ ಗಿಂತ ಎಸ್ಡಿಪಿಐ ಫೈಟ್ ಕೊಡುತ್ತಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬಿ ಜೆ ಪಿಯಲ್ಲಿ ತುಂಬಾ ಕನ್ಫ್ಯೂಷನ್ ಸಂದೇಶ ಸ್ವಾಮಿ ಗಿರಿಧರ್ರು ಜೆ ಡಿ ಎಸ್ ಅಲ್ಲಿ ಅಬ್ದುಲ್ ಅಜೀಜು ಎಸ್ ಡಿ ಪಿ ಎ ಅಬ್ದುಲ್ ಮಜೀದು ಜೊತೆಗೆ ಆಪಿಂದ ಸಂಗ್ರಾಮ್ ಸಿಂಹಗಳು ಧರ್ಮಶ್ರೀ ಇಷ್ಟೆಲ್ಲ ಕನ್ಫ್ಯೂಷನ್ ನಡುವೆ ಚುನಾವಣೆಗೆ ನಿಲ್ಲಲ್ಲ ನಂಗೆ ಅನಾರೋಗ್ಯ ಅನಾರೋಗ್ಯ ಅಂತಿದ್ದಂತಹ ತನ್ವೀರ್ ಸೇಠ್ಗೆ ಪಕ್ಷ ಕನ್ವಿನ್ಸ್ ಮಾಡ್ತು ಹಾಗೆಯೇ ಟಿಕೆಟನ್ನು ಅನೌನ್ಸ್ ಕೂಡ ಮಾಡ್ತು ಈ ಎಲ್ಲ ಲೆಕ್ಕಾಚಾರಗಳು ನೋಡಿದ್ರೆ ಬೇರೆ ಪಕ್ಷಗಳಲ್ಲಿರುವ ವ್ಯತ್ಯಾಸಗಳನ್ನು ನೋಡಿದ್ರೆ ಎಸ್ ಡಿ ಪಿ ಐ ಬೇಕಾದರೆ ಒಂದಷ್ಟು ಪೈಪೋಟಿಯನ್ನು ಕೊಡಬಹುದು ಕಾಂಗ್ರೆಸ್ಗೆ ಆದರೂ ತನ್ವಿ ಎಲ್ಲರೂ ಒಂದಾದ್ರೆ ಅಲ್ಪಸಂಖ್ಯಾತರ ಯಾವ್ಲೋ ಹೇಳ್ತಿರ್ತೀರ ಹೀಗಾಗಿ ಆದ್ರೆ ಮಾತ್ರ ಇಲ್ಲಾದ್ರೆ ತನ್ವೀರ್ ಸೇಠ್ ಮತ್ತೊಮ್ಮೆ ವಿಧಾನಸೌಧ ಮೆಟ್ಲನ್ನ ಹತ್ತೋಕೆ ಇಲ್ಲ ಕಳೆದ ಬಾರಿಗಿಂತ ಎಸ್ ಟಿ ಪಿ ರಾಜ್ಯದಲ್ಲಿ ಪ್ರಬಲವಾಗಿದೆ ಎಸ್ ಮಂಗಳೂರು ನರಸಿಂಹರಾಜ ಪುಲಕೇಶಿ ಪುಲ್ಕೇಶಿ ನಗರ ಚಿತ್ರದುರ್ಗ ಇನ್ನು ಶಾಂತಿನಗರ ಶಿವಾಜಿ ಪುಲಕೇಶಿ ಎಲ್ಲ ಕಡೆ ನೋಯುತ್ತೆ ಅವ್ರಿಗೆ ಸರ್ವಜನಗರದಲ್ಲಿ ಇದಾಗುತ್ತೆ ಕ್ಲಿಯರ್ ಕಟ್ ಆಗಿ ಇವತ್ತಿಗೆ ಒಂದು ಸರ್ವ ಪುಲ್ಕೇಶಿ ನಗರ ಹಾಗೆ ನರಸಿಂಹರಾಜ ಎರಡು ಕಡೆ ಪ್ರಬಲ ಪೈಪೋಟಿಯನ್ನು ಎಸ್ ಟಿ ಪೈ ಕೊಡ್ತಿದೆ ಇದೆ ಕಡೆ ಖಾತೆ ತೆರೆದಿರೋ ತೆರೆಯಬಹುದು ಯಾಕೆಂದ್ರೆ ಕಳೆದ ಬಾರಿ ನಂಬರ್ ಒನ್ ಕಾಂಗ್ರೆಸ್ ನಂಬರ್ ಟು ಬಿಜೆಪಿ ನಂಬರ್ ತ್ರೀ ಎಸ್ ಟಿ ಪೈ ನಂಬರ್ ಫೋರ್ ಜೆಡಿಎಸ್ ಎಸ್ ಟಿ ಇವರು ತನ್ವೀರ್ ಶೆಟ್ ನಿಲ್ತೀನಿ ನಿಲ್ಲ ನಿಲ್ತಿನಿ ನಿಲ್ಲ ಅದಲ್ಲ ಕಳೆದ ಬಾರಿಗಿಂತ ಎಸ್ ಟಿ ಪೈ ರಾಜ್ಯದಲ್ಲಿ ಪ್ರಬಲವಾಗಿದೆ ಅವ್ರು ರಾಜಿ ಮಾಡ್ಕೊಳ್ಳಲ್ಲ ಕಾಂಗ್ರೆಸ್ ಜೊತೆ ತೀರ್ಮಾನ ಮಾಡೋರೆ ಹೌದು ಅಲ್ಪಸಂಖ್ಯಾತರಿಗೂ ಅನ್ಸ್ಬಿಟ್ಟಿದೆ ಕಾಂಗ್ರೆಸ್ಸಿಗರು ನಮ್ಮನ್ನ ಟಿಶ್ಯೂ ಪೇಪರ್ ತರ ಬಳಸ್ಕೊಂಡು ಬಿಸಾಡ್ತಾವ್ರೆ ಅಲ್ಪಸಂಖ್ಯಾತರು ನ ಮತ ಬ್ಯಾಂಕ್ ಆಗಿದ್ದಾರೆ ಇಷ್ಟು ವರ್ಷದಿಂದ ಎಸ್ ಸೀಟ್ ಇದ್ದು ಅದಕ್ಕಿಂತ ಕಡಿಮೆ ಮಾಡ್ತಾ ಹೊರತು ಎಷ್ಟು ಸೀಟನ್ನು ಕೊಡ್ತಾ ಇಲ್ಲ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಮತವಾಗಿ ಬೇಕು ಆದ್ರೆ ನಮ್ಮ ಹಿತ ಕಾಯಕ್ಕೆ ಕಾಂಗ್ರೆಸ್ ರೆಡಿ ಇಲ್ಲ ನಾವು ಸುಮ್ ಸುಮ್ನೆ ಕಾಂಗ್ರೆಸ್ ಗೆ ಮತ ಆಗೋದಕ್ಕಿಂತ ನಮಗೆ ಹಿತ ಕಾಯೋ ಎಸ್ ಟಿ ಪಿ ಕಡೆ ಹೋಗೋಣ ಅಂತ ಹೋಗ್ತಾವ್ರೆಲ್ಲ ಎಸ್ ಸಿ ಪಿನಲ್ಲೂ ಕೆಲವೊಬ್ರು ಕೆಲವೊಬ್ಬರು ಬೇರೆ ಬೇರೆ ಕಾರಣ ಬೇರೆ ಬೇರೆ ಹೇಳಿಕೆಗಳನ್ನ ಕೊಡಬಹುದು ಅದನ್ನು ಹೊರತುಪಡಿಸಿದ್ರೆ ಅವರು ನಮ್ಮ ಸಮುದಾಯ ಉದ್ಧಾರ ಆಗ್ಬೇಕು ಮುಸಲ್ಮಾನರು ಉದ್ದಾರ ಆಗಬೇಕು ಹೈಂದ ಜನ ಉದ್ದಾರ ಆಗಬೇಕು ಅಂತ ಎಸ್ ಟಿ ಪಿನೂ ಕೂಡ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾವ್ರೆ ಹೇಗೆ ಒಂದು ಪಕ್ಷ ಅಂದಾಗ ಇರ್ತಾರೆ ಹಾಗೆ ಆ ಕೂಡ ಪಕ್ಷ ಎಸ್ ಟಿ ಪಿನಲ್ಲೂ ನಲ್ಲೂ ಕೂಡ ಜನಪರವಾದಂತ ಕಾಳಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ತನ್ವೀರ್ ಸೇಠು ನಿಲ್ಲಲ್ಲ ನಿಲ್ಲಲ್ಲ ಅಂತ ಪಕ್ಷದ ಒತ್ತಡಕ್ಕೆ ನಿಲ್ತಿರೋದು ಕೂಡ ಅವ್ರಿಗೆ ನೆಗೆಟಿವ್ ಆಗಬಹುದು ನಾನು ಆಗ್ಲೇ ಹೇಳಿದೆ ಹೈದರಾಬಾದ್ ಅಲ್ಲಿ ಏಳು ಕೆಳ ಕ್ಷೇತ್ರ ಎಂ ಎಮ್ ಗೆಲ್ತಾರೆ ಹೌದು ಕೇರಳದಲ್ಲಿ ನಿಮ್ಗೆ ಮುಸ್ಲಿಂ ಲೀಗ್ ಅವರು ಇಪ್ಪತ್ ಇಪ್ಪತ್ತೆರಡು ಸೀಟ್ ಗೆಲ್ತಾರೆ ಅವರು ಒಂದ್ಸರ್ ನಿರ್ಧಾರ ಮಾಡಿದ್ರೆ ಅಂದ್ರೆ ಕಾಂಗ್ರೆಸ್ ಲೆಕ್ಕಕ್ಕಿಲ್ಲ ಬಿಜೆಪಿ ಲೆಕ್ಕಕ್ಕಿಲ್ಲ ಜೆಡಿಎಸ್ ಲೆಕ್ಕಕ್ಕಿಲ್ಲ ಅಲ್ಪಸಂಖ್ಯಾತರ ಒಂದು ದೃಢವಾದ ನಿರ್ಧಾರ ಮಾಡಿದ್ರೆ ಸರ್ ಮಾಡಿದಂಗೆ ಕಾಣ್ತಾ ಐತೆ ಅದು ಎಸ್ ಟಿ ಪಿ ಖಾತೆ ತೆರೆಯುವಷ್ಟರ ಮಟ್ಟಿಗೆ ಅನುಕೂಲ ಆಗೋ ಸಾಧ್ಯತೆ ದಟ್ಟವಾಗಿದೆ ಖಾತೆ ತೆರೆದ್ರೆ ಎಸ್ ಟಿ ಪಿ ರಾಜ್ಯದಲ್ಲಿ ಒಂದು ನರಸಿಂಹರಾಜ ಮತ್ತೊಂದು ಪುಲ್ಕೇಶಿ ಎರಡರ ಕ್ಲಿಯರ್ ಕಟ್ ಆಗಿ ಫಲಿತಾಂಶ ಮಾಡುವಂತ ಕೆಪಾಸಿಟಿ ಅವ್ರಿಗೆ ನೋಡ್ಬೇಕು ಎಸ್ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಬೇಕು ನೀವು ಆ ಕ್ಷೇತ್ರದ ಮತದಾರರಾಗಿದ್ದಲ್ಲ ಕಾಮೆಂಟ್ ಮಾಡಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆದರೆ ಸೂಕ್ತ ರಾಜ್ಯಕ್ಕೆ ಒಳ್ಳೆಯದು ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅತಂತ್ರ ಸರ್ಕಾರ ಬಂದರೆ ಯಾರು ಸಿಎಂ ಆಗಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಹಾಗೆ ನಮ್ಮದೊಂದು ಕೊನೆಯಲ್ಲಿ ಮನವಿ ಇರುತ್ತೆ ಹ್ಞೂ ಯೋಗ್ಯರಿಗೆ ಓಟ್ ಹಾಕಿ ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಹ್ಞೂ ಕಣದಲ್ಲಿ ಇರ್ತಾರೆ ಅಲ್ಲಿ ಯೋಗ್ಯ ಅಭ್ಯರ್ಥಿನ ಆಯ್ಕೆ ಮಾಡಿ ಜಾತಿ ಧರ್ಮ ಪಕ್ಷ ಎಲ್ಲವನ್ನೂ ಬಿಟ್ಟು ಯೋಚನೆ ಮಾಡಿ ಒಳ್ಳೆಯವರನ್ನ ಆಯ್ಕೆ ಮಾಡಿ ಒಳ್ಳೆಯವ್ರನ್ನ ವಿಧಾನಸೌಧಕ್ಕೆ ಕಳಿಸೋಣ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸೋಣ ಇರೋರೆಲ್ಲ ಸರಿಲ್ಲ ಶಿವರೆಲ್ಲ ಅಯೋಗ್ಯರೆ ಓಟ್ ಹಾಕಕ್ಕಾಗಲ್ಲ ಅಂದ್ರೆ ನೋಟಾಗ ಹಾಕಿ ಓಟ್ನ ವೇಸ್ಟ್ ಮಾಡಬೇಡಿ ಮತ ಚಲಾಯಿಸಿ ಇಡೀ ರಾಜ್ಯಕ್ಕೆ ದೇಶಕ್ಕೆ ಮಾದರಿ ಆಗ್ಲಿ ಇಲ್ಲಿ ಐವತ್ ಸಾವಿರ ನಲ್ವತ್ತು ಸಾವಿರ ನೋಟ್ ಬಿದ್ದೈತೆ ಅಂದ್ರೆ ಅರ್ಥ ಆಗತ್ತೆ ಓಯೋ ಈ ಕ್ಷೇತ್ರದಲ್ಲಿ ಇರೋರೆಲ್ಲ ಅಯೋಗ್ಯ ಹಂಗಾರೆ ಏನಿ ಟೂ ಟ್ವೆಂಟಿ ಫೋರ್ ಕಾನ್ಸ್ಟುನ್ಸಿ ಲಿಸ್ಟ್ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ ಯೋಗ್ಯರನ್ನ ಹುಡುಕಿ ಮತ ಹಾಕಿ ಅನ್ಫಿಟ್ಗಳು ಅಂದ್ರೆ ಓಟ್ ಹಾಕಬೇಡಿ ಯಾರೂ ಸರಿ ಇಲ್ಲ ಅಂದ್ರೆ ನೋಟಾಗಿ ಹಾಕಿ ವೋಟ್ ಹಾಕಿ ಓಟ್ ಹಾಕದ್ ಮರ್ತ್ಕಬೇಡಿ ಆಮೇಲೆ ಓಟ್ ಹಾಕ್ತಾ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪುಂಗಿ ಬಿಡಬೇಡಿ ಅವನ್ ಸರಿಲ್ಲ ಏನ್ ಸಿಲ್ಲ ಸರ್ಕಾರ ಸರಿ ಇಲ್ಲ ಡೆಮಾಕ್ರೆಸಿ ಅವು ಸರಿಲ್ಲ ಅಂತಲ್ಲಿ ಹೇಳಕ್ ಹೋಗಬೇಡಿ ಓಟ್ ಮಾಡಿ ಬಂದು ಬಂದು ಸರಿಯಾದವ್ರಿಗೆ ಓಟ್ ಮಾಡಿ ಪುಡ್ಗೋಸಿಯಲ್ಲಿ ಯಾವ್ದೋ ಒಂದ್ ಸಾವಿರಕ್ಕೋ ಎರಡ್ ಸಾವಿರಕ್ಕ ಇಸ್ಕೊಂಡ್ರೆ ನಿಮ್ಮನ್ನ ಎಪ್ಪಸಕ್ಕೆ ಮಾರ್ಕ್ ಕಂಡಂಗೆ ಭಿಕ್ಷಕಿಂತ ಕಡೆ ಆಗ್ಬಿಡ್ತೀವಿ ನಾವು ಒಂದ್ ಸಾವಿರಕ್ಕೆ ಎರಡ್ ಸಾವಿರಕ್ಕೆಲ್ಲ ಮಾರ್ಕ್ ಅಂದ್ರೆ ಇನ್ನು ಜಾಸ್ತಿ ಮಾರ್ಕ್ ಕಳಿಂತವ್ರಬಿಡಿ ದುಡ್ಡಿ ದುಡ್ಡು ಇಸ್ಕೊಂಡು ಹೋಗ್ಬೇಡಿ ಸೀರೆ ಇಸ್ಕೊಂಡು ಹಾಕ್ಬೇಡಿ ಕುಕ್ಕರ್ ಇಸ್ಕೊಂಡು ಹಾಕ್ಬೇಡಿ ಅಲ್ವಾ ನಮಗೆ ಕುಕ್ಕರ್ ಕೊಟ್ಟು ಅವ್ರು ನಮ್ಮನ್ನು ಮಕ್ಕರ್ ಮಾಡ್ತಾರೆ ಹುಷಾರು ಧನ್ಯವಾದ ಇದು ಕರ್ನಾಟಕ ಟಿವಿ ಧ್ವನಿ